ಒಮ್ಮೆ ಬಂದವರಿಗೆ ಕೆಲವರಿಗೆ ನಾಗದೋಷ ಇರ್ಬೋದು, ಕೆಲವರಿಗೆ ಶನೀಶ್ವರನಿರ್ಬೋದು. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಆ ತುಂಬ ಜನ ನಮಗೆ ಫೋನ್ ಮಾಡಿ ಕೇಳಿದ್ರಿಂದ ಏನಾದರೊಂದು ಮಾಡಿ ಗುರುಗಳೇ ಅಂತ ಹೇಳಿದಾಗ, ನಾವು ಎಲ್ಲರಿಗೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂಥ ದೃಷ್ಟಿಯಿಂದ ಶನೀಶ್ವರ ಶಾಂತಿಯನ್ನು ಮಾಡಿ, ಶನೀಶ್ವರ ರಕ್ಷಾಯಂತ್ರವನ್ನು, ನಾಗರಕ್ಷಾ ಹೋಮವನ್ನು ಮಾಡಿ ನಾಗರಕ್ಷಾಯಂತ್ರವನ್ನು ಕೂಡ ಕೊಡ್ತಾ ಇದ್ದೀವಿ. ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ, ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ಹವನ, ಮೇಧಾ ಸರಸ್ವತಿ. ಆದರೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಎಷ್ಟೋ ಓದ್ತಾರೆ ಪಾಪ ಮಕ್ಕಳು, ಎಷ್ಟೋ ಪರಿಶ್ರಮ ಪಡ್ತಾರೆ, ಫಲನೇ ಸಿಗೋದಿಲ್ಲ. ಅದು ಈ ಜಾತಕ ಸ್ಥಿತಿಯಲ್ಲಿ ಬುಧನಿಂದ ನಾವು ಚಿಂತನೆ ಮಾಡ್ತೇವೆ. ಬೃಹಸ್ಪತಿ ನಮ್ಮ ದೇಹದಲ್ಲಿ ಕಂಠದಲ್ಲಿರ್ತಾನೆ, ಬುಧ ಹೃದಯದಲ್ಲಿರ್ತಾನೆ. ಅಂತಹ ಆಯಾಯ ಗ್ರಹರ ಕೆಲವರಿಗೆ ಸರಸ್ವತಿ ಹೋಮದಿಂದ ಆ ಸರಸ್ವತಿಯ ಅನುಗ್ರಹವನ್ನು ಪಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಅದನ್ನು ನಾವು ಈಗ ನಾವು ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ವಿಚಾರ ಕಡಿಮೆ ಆಗಿದೆ, ಹಿಮೋಗ್ಲೋಬಿನ್ ಇತ್ಯಾದಿಗಳು, ಡಾಕ್ಟರ್ ಹೇಳ್ತಾರೆ ನೀವು ಈ ಮಾತ್ರೆ ತಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಅದೇ ರೀತಿ ಕೆಲವರಿಗೆ ಜಾತಕ ಸ್ಥಿತಿಯಲ್ಲಿ ಗ್ರಹರ ಅನುಕೂಲ ಇಲ್ಲದೇ ಇದ್ದಾಗ, ವಿದ್ಯಾಭ್ಯಾಸ ಬುಧ ನೀಚನಾಗಿದ್ದಾಗ, ಬುಧ ಬುದ್ಧಿಕಾರಕ, ಅದನ್ನು ಅನುಗ್ರಹ ಇಲ್ಲದೇ ಇದ್ದಾಗ ನಮಗೆ ವಿದ್ಯಾಭ್ಯಾಸ ಅನ್ನೋದು ಆಗಲಿ, ಬುದ್ಧಿ ಆಗಲಿ, ತಿಳುವಳಿಕೆ ಆಗಲಿ, ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಪರೀಕ್ಷೆ ಹೊತ್ತಿಗೆ ಅದನ್ನು ಓದೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನೆನಪಿನ ಶಕ್ತಿ ಇತ್ಯಾದಿಗಳು. ಅದಕ್ಕೆ ಮೇಧಾ ಸರಸ್ವತಿ, ಮೇಧಾ ದೇವಿ ಯುಷಮಾಣಾನ ಆಗಾದ್ವಿಶ್ವಾಚಿ ಭದ್ರಾ ಸುಮನಸ್ಯಮಾನ. ಅದು ಪೂರ್ತಿ ಸೂಕ್ತ ಇದೆ, ಮೇಧಾ ಸೂಕ್ತ ಅಂತೇಳಿ. ಅಂತಹ ಅದಲ್ಲದೆ ಲಿಪಿ ದೇವಾತ ಸರಸ್ವತಿ, ಅವಳ ಪ್ರೀತ್ಯರ್ಥವಾಗಿ ಆ ವಾಗ್ದೇವಿಯನ್ನು ಯಜ್ಞದ ದ್ವಾರ, ಯಾವುದೇ ಒಂದು ದೇವತೆಗಳ ಆರಾಧನೆಯನ್ನು ನಾವು ಮಾಡುವಾಗ ಪೂಜೆ ಮಾಡೋದಕ್ಕಿಂತಲೂ, ಆರಾಧನೆ ಮಾಡೋದಕ್ಕಿಂತಲೂ ಯಜ್ಞವನ್ನು ಮಾಡಿದಾಗ ಅದು ಆಯಾಯ ದೇವತೆಗೆ ನೇರವಾಗಿ ಸಮರ್ಪಣೆ ಆಗ್ತದೆ. ಇದರಿಂದ ಏನಾಗ್ತದೆ, ಬಹಳ ಬೇಗವಾಗಿ ನಮಗೆ ಆ ಭಗವತಿಯ ಆಯಾಯ ದೇವತೆಗಳ ಅನುಗ್ರಹ ಆಗುತ್ತೆ. ಮಕ್ಕಳಿಗೆ ವಿದ್ಯೆಯು, ಬುದ್ಧಿಯು, ಸಿದ್ಧಿಯು ಆಗಬೇಕು ಅನ್ನೋದಕ್ಕೋಸ್ಕರ ಆ ಸರಸ್ವತಿಯ, ಮೇಧಾ ಸರಸ್ವತಿಯ ಆರಾಧನೆಯನ್ನು ಮಾಡಿ ಎಷ್ಟೋ ಜನಕ್ಕೆ ಹೋಮ ಮಾಡಬೇಕು ಅಂತಿರುತ್ತೆ. ಆದರೆ ಸೌಕರ್ಯ ಇರೋದಿಲ್ಲ. ಈಗ ಒಂದು ಹೋಮ ಒಬ್ಬೊಬ್ಬರೇ ವೈಯಕ್ತಿಕವಾಗಿ ಮಾಡಬೇಕಾದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಆದರೆ ನಾವೀಗ ಏನು ಮಾಡ್ತೀವಿ, ಅದಕ್ಕೋಸ್ಕರ ಯಾವ ಎಷ್ಟು ಮಾಡ್ತೀವಿ ಅನ್ನೋದನ್ನು ಹೇಳೋದಕ್ಕಿಂತಲೂ ಹೇಗೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಶ್ರದ್ಧೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.